ಕೃಷ್ಣನನ್ನ ಬರಮಾಡಿಕೊಂಡಿದ್ದಾಯ್ತು. ಕೃಷ್ಣ ಜಯಂತ್ಯೋತ್ಸವಕ್ಕೆ ನಿಮ್ಮೆಲ್ಲರನ್ನ ಬರಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಜನ್ಮಾಷ್ಟಮಿ ಇಡೀ ಭಾರತಾದ್ಯಂತ ಇವತ್ತುವನ್ನ ಭಾರತೀಯರಾದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದರಂತೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಜಯಂತಿಯನ್ನ ಬಹಳ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದೆ. ಕೃಷ್ಣ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ದೇವರು. ಕೃಷ್ಣನ ವ್ಯಕ್ತಿತ್ವವನ್ನು ನಾವು ನೋಡಿದ್ರೆ ಮಹಾ ಒಂದು ಗುಣಗಳೇನಿದೆ, ಅವರ ಜೀವನದ ಮೌಲ್ಯಗಳಲ್ಲಿ ಏನಿದೆ, ಒಬ್ಬ ಆದರ್ಶ ಮತ್ತು ಕೃಷ್ಣರಲ್ಲಿ ನೋಡ್ತೇವೆ. ಹಾಗೆಯೇ ಒಬ್ಬ ಆದರ್ಶ ಗುರು ಮತ್ತು ಮಾರ್ಗದರ್ಶಕರಾಗಿ ಜೀವನಕ್ಕೆ ದಾರಿದೀಪವಾಗಿರತಕ್ಕಂತ ದೇವರಾಗಿ ಇವತ್ತು ನಮ್ಮ ಹೃದಯದಲ್ಲಿ ಅವರು ನೆಲೆ ನಿಂತಿದ್ದಾರೆ. ಪ್ರಾರಂಭ ಮಾಡಿದ ಶ್ರೇಯಸ್ಸು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ. 2016 ಜಯಂತಿಯನ್ನ ಘೋಷಣೆ ಮಾಡಿದ ನಂತರ ಈ ರೀತಿಯಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದು ಇವತ್ತು ಶ್ರೀಕೃಷ್ಣ ಜಯಂತಿಯನ್ನ ಉದ್ಘಾಟನೆ ಮಾಡೋದಕ್ಕೆ ಬಂದಿರತಕ್ಕ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೀನಿ. ಕೃಷ್ಣ ಜಯಂತ್ಯೋತ್ಸವಕ್ಕೆ ನಿಮ್ಮೆಲ್ಲರನ್ನ ಬರಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಜನ್ಮಾಷ್ಟಮಿ ಇಡೀ ಭಾರತಾದ್ಯಂತ ಇವತ್ತುವನ್ನ ಭಾರತೀಯರಾದ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಅದರಂತೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಜಯಂತಿಯನ್ನ ಬಹಳ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದೆ. ಕೃಷ್ಣ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ದೇವರು. ಕೃಷ್ಣನ ವ್ಯಕ್ತಿತ್ವವನ್ನು ನಾವು ನೋಡಿದ್ರೆ ಮಹಾ ಒಂದು ಗುಣಗಳೇನಿದೆ, ಅವರ ಜೀವನದ ಮೌಲ್ಯಗಳಲ್ಲಿ ಏನಿದೆ, ಒಬ್ಬ ಆದರ್ಶ ಮತ್ತು ಕೃಷ್ಣರಲ್ಲಿ ನೋಡ್ತೇವೆ. ಹಾಗೆಯೇ ಒಬ್ಬ ಆದರ್ಶ ಗುರು ಮತ್ತು ಮಾರ್ಗದರ್ಶಕರಾಗಿ ಜೀವನಕ್ಕೆ ದಾರಿದೀಪವಾಗಿರತಕ್ಕಂತ ದೇವರಾಗಿ ಇವತ್ತು ನಮ್ಮ ಹೃದಯದಲ್ಲಿ ಅವರು ನೆಲೆ ನಿಂತಿದ್ದಾರೆ. ಪ್ರಾರಂಭ ಮಾಡಿದ ಶ್ರೇಯಸ್ಸು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ. 2016 ಜಯಂತಿಯನ್ನ ಘೋಷಣೆ ಮಾಡಿದ ನಂತರ ಈ ರೀತಿಯಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದು ಇವತ್ತು ಶ್ರೀಕೃಷ್ಣ ಜಯಂತಿಯನ್ನ ಉದ್ಘಾಟನೆ ಮಾಡೋದಕ್ಕೆ ಬಂದಿರತಕ್ಕ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೀನಿ.